ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನ ಮೀಸಲಿಡಲಾಗಿದೆ ಅಂತ ಆರೋಪ ಒಂದ ಕಡೆ ಕೇಳಬರ್ತಾ ಇದೆ ಇನ್ನು ಸಿಎಂ ವಿವೇಚನೆ ನಿಧಿಯಲ್ಲಿ ಮೂರು ಕ್ಷೇತ್ರಗಳಿಗಷ್ಟೇ ಇಲ್ಲಿ ಗಿಫ್ಟ್ ಅನ್ನು ನೀಡಲಾಗಿದೆ ಬಿಜೆಪಿ ಶಾಸಕರು ಇರುವಂತ ಮೂರು ಕ್ಷೇತ್ರಕ್ಕೆ ಮಾತ್ರ ವಿವೇಚನೆ ನಿಧಿಯಲ್ಲಿ ಸಿಂಹಪಾಲು ಹೆಚ್ಚಾಗಿದೆ ಬಿಬಿಎಂಪಿಯ ಬಜೆಟ್ ನಲ್ಲಿ 255 ಕೋಟಿ ರೂಪಾಯಿ ಸಿಎಂ ವಿವೇಚನೆ ಪಾಲಾಗಿರುವಂತದ್ದು 255 ಕೋಟಿಯಲ್ಲಿ ಎಲ್ಲವೂ ಸಹ ಕೇವಲ ಮೂರು ಕ್ಷೇತ್ರಕ್ಕೆ ಮಾತ್ರ ಹೆಚ್ಚಾಗಿ ಮೀಸಲು ಇಡಲಾಗಿರುವಂತದ್ದು ಆರ್ಆರ್ ನಗರ ಯಶವಂತಪುರ ಕ್ಯಾರ್ಪುರಂ ಕ್ಷೇತ್ರಕ್ಕೆ ಬಂಪರ್ ಕೊಡುಗೆಗಳನ್ನು ಕೊಡಲಾಗಿದೆ ವಿವೇಚನೆ ನಿಧಿಯಲ್ಲಿ ಬಿಜೆಪಿಯದೇ ಇಲ್ಲಿ ಸಿಂಹ ಪಾಲಾಗಿದೆ ಅನ್ನುವಂತದ್ದು ಕೂಡ ಈಗ ಸದ್ಯ ಕೇಳಬರ್ತಾರುವಂತದ್ದು ಏನು ಕ್ಯಾರ್ಪುರಂ ಯಶವಂತಪುರ ಹಾಗೆ ಆರ್ಆರ್ ನಗರ ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚಿನ ಬಂಪರ್ ಕೊಡುಗೆಗಳನ್ನು ಕೊಟ್ಟಿರುವಂತದ್ದು ಇದರ ಬೆನ್ನಲ್ಲೇ ಬೇರೆ ಯಾವ ಕ್ಷೇತ್ರಗಳಿಗೂ ಸಹ ಹೆಚ್ಚಿನ ಅನುದಾನವನ್ನ ನೀಡಿಲ್ಲ ಅನ್ನುವಂತ ಆರೋಪ ಈಗ ಸದ್ಯ ಕೇಳಬರ್ತಾ ಇದೆ 255 ಕೋಟಿಯಲ್ಲಿ ಎಲ್ಲವೂ ಸಹ ಅದರಲ್ಲಿ ಮೂರು ಕೇಸರಿಮಯವಾಗಿದೆ ಅನ್ನುವಂತ ಮಾಹಿತಿ ಲಭ್ಯಾಗ್ತಾ ಇರುವಂತದ್ದು ತುರ್ತು ಕಾಮಗಾರಿ ಕೈಗೊಳ್ಳೋದಕ್ಕೆ ಪಾಲಿಕೆ ಆಯವ್ಯಯದಲ್ಲಿ ಮೂರು ಕ್ಷೇತ್ರಗಳಿಗೆ ಹೆಚ್ಚಿನ ಮೀಸಲಿಟ್ಟಲಾಗಿರುವಂತದ್ದು ಬಜೆಟ್ನಲ್ಲಿ 255 ಕೋಟಿ ಹಣವನ್ನ ಮೀಸಲಿಟ್ಟಿರುವಂತದ್ದು ಬಿಜೆಪಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ 28 ರಲ್ಲಿ 15 ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರೇ ಇದ್ದಾರೆ 11 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕರು ಇರುವಂತದ್ದು ಅನ್ಯ ಪಕ್ಷದ ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ಬಿಡಿಗಾಸನ್ನು ಸಹ ಕೊಟ್ಟಿಲ್ಲ ಸರ್ಕಾರ ಅನ್ನುವಂತ ಮಾಹಿತಿ ಲಭ್ಯಾಗ್ತಾ ಇದೆ ಇನ್ನೇನು ಚುನಾವಣಾ ಪೂರ್ವ ಬಜೆಟ್ ಆಗಿರೋದ್ರಿಂದ ಈ ಬಜೆಟ್ ನಲ್ಲಿ ಚುನಾವಣೆಗೆ ಬೇಕಾಗಿರುವಂತಹ ರೂಪುರೇಷೆಗಳನ್ನು ಹೆಚ್ಚಿನ ಒತ್ತನ್ನು ನೀಡಲಾಗಿರುವಂತಹದ್ದು ಕೂಡ ಏನು ಬಜೆಟ್ ನ ಮುಂಚಿತವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ನ ಲೆಕ್ಕಾಚಾರದ ಪುಸ್ತಕ ಏನಿರುತ್ತೆ ಅದನ್ನ ಮೂರು ಬಾರಿ ಚೇಂಜ್ ಮಾಡಿಸಿ ಕೊನೆಯ ಹಂತದಲ್ಲಿ ಅದು ಪ್ರಿಂಟ್ ಆಗಿ ಬಂದಿತ್ತು ಎರಡು ಬಾರಿ ಪ್ರಿಂಟ್ ಆಗಿದ್ರೂ ಕೂಡ ಅದನ್ನ ಚೇಂಜಸ್ ಮಾಡಿ ಸುಮಾರು ಮತ್ತೆ ಅದರ ಜೊತೆಗೆ ಕೊನೆಯ ಕ್ಷಣದಲ್ಲಿ 8 ರಿಂದ 10 ಪುಟಗಳನ್ನ ಸೇರಿಸೋದ್ರ ಮೂಲಕ ಮತ್ತೆ 1000 ಹೆಚ್ಚಿಗೆ ಬಜೆಟ್ ಅನುದಾನವನ್ನ ನೀಡೋದ್ರ ಮೂಲಕ 11000 ಕೋಟಿ ಬಜೆಟ್ ಅನ್ನು ಮೀಸಲಿಟ್ಟಿದ್ದು ಅದರಲ್ಲಿ 255 ಕೋಟಿ ಹಣವನ್ನು ಮೀಸಲಿಟ್ಟಿರುವಂತಹದು ಬಿಬಿಎಂಪಿ ಇದರಲ್ಲಿ ಬೆಂಗಳೂರಿನ ಪ್ರಮುಖವಾಗಿ ಏನು ಮೂರು ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದೆ ಒಂದು ತುರ್ತು ಕಾಮಗಾರಿಯನ್ನು ಕೈಗೊಳ್ಳೋದಕ್ಕೆ ಪಾಲಿಕೆ ಆಯವ್ಯಯದಲ್ಲಿ ಮೀಸಲಿಟ್ಟಿರುವಂತಹದ್ದು ಅದರಲ್ಲಿ ಬಜೆಟ್ನಲ್ಲಿ 255 ಕೋಟಿ ಹಣವನ್ನು ಮೀಸಲಿಟ್ಟಿರುವಂತಹ ಬಿಬಿಎಂಪಿ ವಿರುದ್ಧ ಅದರಲ್ಲೂ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರಕ್ಕೆ ಮಾತ್ರ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಇದರಲ್ಲಿ 28 ರಲ್ಲಿ 15 ಕ್ಷೇತ್ರಗಳಲ್ಲಿ ಈಗಾಗಲೇ ಬಿಜೆಪಿಯ ಶಾಸಕರೇ ಇರುವಂತಹದ್ದು ಆ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನವನ್ನು ಮೀಸಲಿಡಲಾಗಿದೆ ಇನ್ನು 11 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ ಇನ್ನು ಮತ್ತೊಂದು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಜೆಡಿಎಸ್ ಶಾಸಕರು ಇರುವಂತಹದ್ದು ಅನ್ಯ ಪಕ್ಷದ ಶಾಸಕರು ಯಾರಿದ್ದಾರೆ ಬೇರೆ ಬೇರೆ ಪಕ್ಷದ ಶಾಸಕರು ಯಾರಿದ್ದಾರೆ ಅಂತಹ ಕ್ಷೇತ್ರಗಳಿಗೆ ಬಿಬಿಎಂಪಿಯ ಬಜೆಟ್ನಲ್ಲಿ ಬಿಡಿಗಾಸನ ಕೊಟ್ಟಿಲ್ಲ ಸರ್ಕಾರ ಅನ್ನುವಂತಹ ಆರೋಪವನ್ನು ಈಗ ಸದ್ಯ ಮಾಡ್ತಾ ಇರುವಂತಹದ್ದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ಅನುದಾನವನ್ನ ಕೊಟ್ಟಿಲ್ಲ ಬಸವನಗುಡಿ ಮಹದೇವಪುರ ಕ್ಷೇತ್ರಕ್ಕೆ ನಯಾ ಪೈಸೆ ಅನುದಾನವನ್ನ ನೀಡಿಲ್ಲ 255 ಕೋಟಿಯಲ್ಲಿ ಅರ್ಧದಷ್ಟು ಮೂರು ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚಿನ ಮೀಸಲು ಇಡಲಾಗಿದೆ ಯಶವಂತಪುರ ಕ್ಷೇತ್ರಕ್ಕೆ 40 ಕೋಟಿ ಆರ್ಆರ್ ನಗರಕ್ಕೆ 40 ಕೋಟಿ ಇನ್ನು ಕ್ಯಾರ್ಪುರಂ ಕ್ಷೇತ್ರಕ್ಕೆ 40 ಕೋಟಿ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ 30 ಕೋಟಿ ಅನುದಾನವನ್ನ ಇಡಲಾಗಿರುವಂತಹದ್ದು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ 30 ಕೋಟಿ ಪದ್ಮನಾಭ ನಗರ ಕ್ಷೇತ್ರಕ್ಕೆ 20 ಕೋಟಿ ಹಾಗೇನು ಯಲಹಂಕ ಕ್ಷೇತ್ರಕ್ಕೆ 15 ಕೋಟಿ ಸಿವಿ ರಾಮನ್ ನಗರಕ್ಕೆ 10 ಕೋಟಿ ಮೀಸಲಿಡಲಾಗಿದೆ ಮಹಾಲಕ್ಷ್ಮಿ ಲೇಔಟ್ ಚಿಕ್ಕಪೇಟೆ ಮಲ್ಲೇಶ್ವರಂಗೆ ತಲಾ 10 ಕೋಟಿಯನ್ನ ರಿಲೀಸ್ ಮಾಡಿರುವಂತಹದ್ದು ಈ ಬಜೆಟ್ ಏನಿದೆ ಈಗ ಚುನಾವಣಾ ಪೂರ್ವಭಾವಿ ಬಜೆಟ್ ಇದಾಗಿತ್ತು ಹಾಗಾಗಿ ಕೇಸರಿ ಪಡೆ ಎಲ್ಲೆಲ್ಲಿ ತನ್ನ ಕಮಲವನ್ನ ಹರಳುತ್ತಿದೆಯೋ ಅಲ್ಲಲ್ಲಿ ಮಾತ್ರ ತನ್ನ ಬಜೆಟ್ ನಲ್ಲಿ ಹೆಚ್ಚಿನ ಮೀಸಲು ಇಡಲಾಗಿದೆ ಅನ್ನುವಂತಹ ಆರೋಪವನ್ನ ಈಗ ಸದ್ಯ ಮಾಡ್ತಾ ಇರುವಂತಹದ್ದು ಈ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೂಡ ಈಗಾಗಲೇ ಹರಿಯಾಗಿದೆ ಇನ್ನು ಏನು ಸಾಕಷ್ಟು ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಯಾವ್ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಗಮನ ಹರಿಸೋದಾದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ಅನುದಾನವೇ ಇಲ್ಲ ಬಸವನಗುಡಿ ಮಹದೇವಪುರ ಕ್ಷೇತ್ರಕ್ಕೆ ನಯಾ ಪೈಸೆ ಅನುದಾನ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಸದ್ಯ ಈಗ ಕೇಳಿಬರ್ತಾ ಇರುವಂತಹದ್ದು 255 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಅರ್ಧದಷ್ಟು ಭಾಗ ಏನಿದೆ ಅದರಲ್ಲಿ ಮೂರು ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚಿನ ಮೀಸಲನ್ನು ಇಡಲಾಗಿರುವಂತಹದ್ದು ಯಶವಂತಪುರ ಹಾಗೇನು ಆರ್ ಆರ್ ನಗರ
ಕ್ಯಾರ್ಪುರಂ ಕ್ಷೇತ್ರಕ್ಕೆ ಸುಮಾರು ತಲಾ 40 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಒಂದೊಂದು ಕ್ಷೇತ್ರಕ್ಕೆ ಹಾಗೆ ಇನ್ನು ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ 30 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ರೆ ಆಯವ್ಯಯದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ 30 ಕೋಟಿ ಹಾಗೇನೋ ಪದ್ಮನಾಭ ನಗರ ಕ್ಷೇತ್ರಕ್ಕೆ 20 ಕೋಟಿನ ವ್ಯಯಿಸಲಾಗಿದೆ ಇನ್ನು ಯಲಹಂಕ ಕ್ಷೇತ್ರಕ್ಕೆ 15 ಕೋಟಿ ಸಿವಿ ರಾಮನ್ ನಗರಕ್ಕೆ 10 ಕೋಟಿ ಮಹಾಲಕ್ಷ್ಮಿ ಲೇಔಟ್ ಚಿಕ್ಕಪೇಟೆ ಮಲ್ಲೇಶ್ವರಂ ಸೇರಿದಂತೆ ತಲಾ 10 ಕೋಟಿನ ಈಗಾಗಲೇ ರಿಲೀಸ್ ಅನ್ನು ಮಾಡಲಾಗಿದೆ ಜೊತೆಗೆ ಕೈ ಶಾಸಕರು ಹಾಗೇನೋ ದಳದ ಶಾಸಕರು ಯಾರಿದ್ದಾರೆ ಆ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಸಿಕ್ಕಿಲ್ಲ ಆ ಕ್ಷೇತ್ರಕ್ಕೆ ಯಾವುದೇ ರೀತಿ ಅನುದಾನ ಸಿಕ್ಕಿಲ್ಲ ತಾರತಮ್ಯವನ್ನ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಸದ್ಯ ಕೇಳಿ ಬರ್ತಾ ಇದೆ